श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 9 संपुट 28 अणि दाहाले जग जेथ राहे जेणे जित वाढत आहे ते मीची वाचूनी नोहे आन निरुते। ಹುಟ್ಟಿದೈ ಜಗತ್ತು ಯಾರ ಆಶ್ರಯದಲ್ಲಿರುವುದು ಹಾಗೂ ಇದೆಲ್ಲ ಯಾರಿಂದ ಬೆಳೆಯುವುದು ಅದೆಲ್ಲವೂ ನನ್ನ ಹೊರತಾಗಿರದು ಬೇರೆ ಯಾವುದು। ಈ ರೀತಿಯಾಗಿ ಹುಟ್ಟಿದ ಜಗತ್ತು ಯಾರ ಆಶ್ರಯದಲ್ಲಿರುವುದು ಹಾಗೂ ಇದೆಲ್ಲ ಯಾರಿಂದ ಬೆಳೆಯುತ್ತಿರುವುದು ಅದೆಲ್ಲವೂ ಅರ್ಜುನ ನನ್ನ ಹೊರತಾಗಿ ಬೇರೆ ಯಾವುದೂ ಇರುವುದಿಲ್ಲ। ये प्रकृति पुरुषे दोन्ही उपजली जयाचिया अमनमनी तो पितामह त्रिभुवनी विश्वासामी। ई प्रकृति पुरुषरिब्बरू यार उन्मन मनस्सिनल्ली हुट्टिरुवरू जगत्तिन अज्जनादरू अंथ उन्मनवुळ्ळ नाने आगिरुवे। ई प्रकृति हागू पुरुषरू ಅಥವಾ ಶಿವಶಕ್ತಿಯ ಜೋಡಿ ಯಾರ ಉನ್ಮನಾವಸ್ಥೆಯುಳ್ಳ ಮನಸ್ಸಿನಿಂದ ಅಂದರೆ ಅಮನಸ್ಕ ಮನಸ್ಸಿನಿಂದ ಹುಟ್ಟಿರುವುದು ಅಂಥ ನಾನು ಈ ತ್ರೈಲೋಕ್ಯದಲ್ಲಿ ಜಗತ್ತಿನ ಅಜ್ಜನೂ ಆಗಿರುವೆನು। ಅಣಿ ಆಘವೇಯ ದಾನನೇಯಾಂಚಿಯ ವಾಟ ಜಯಾಗಾವ ಏತೀಗ ಸುಭಟ ಜೇ ವೇದಾಂಚಿಯ ಚೋಹಟ ವೇದ್ಯಜೆ ಮಣಿಜೆ। ಅರ್ಜುನ ಜ್ಞಾನಗಳೆಂಬ ಮಾರ್ಗಗಳೆಲ್ಲವೂ ಯಾವ ಒಂದು ಊರಿಗೆ ತಲುಪುವವು ವೇದಗಳ ಚತುಷ್ಪಥ ಕೂಟದಲ್ಲಿ ವೇದ್ಯವು ಅದೇ ಆಗಿರುವುದು। ಹೇ ಅರ್ಜುನ ಜ್ಞಾನಗಳೆಂಬವುಗಳೆಲ್ಲವೂ ಯಾವ ಒಂದು ಊರಿಗೆ ತಲುಪುವ ಮಾರ್ಗಗಳಾಗಿರುತ್ತವೆಯೋ ಆ ಊರು ಹಾಗೂ ಯಾವುದು ಎಲ್ಲ ವೇದಗಳು ಕೂಡುವ ಕೂಟದಲ್ಲಿ ಅಂದರೆ ಎಲ್ಲ ವೇದಗಳ ನಿರ್ಣಯಕ್ಕನುಸಾರವಿರುವುದು ಅದೇ ವೇದ್ಯವಾಗಿರುತ್ತದೆ। ಜೇಥ ನಾನಾಮತ ಬುಝಾವಣಿ ದಾಹಲಿ ಏಕಮೇಕ ಶಾಸ್ತ್ರಾಂಚಿ ಅನೋಳಖಿ ಫಿಟಲಿ ಚುಕಲಿ ಜ್ಞಾನೇ ಜೇಥ ಮಿಳೋ ಆಲಿ ಜೇ ಪವಿತ್ರ ಮಣಿಜೇ। ಯಾವುದರಲ್ಲಿ ಅನೇಕ ಮತಗಳ ಐಕ್ಯತೆಯಾಗುವುದು ಶಾಸ್ತ್ರಗಳ ಅನ್ಯೋನ್ಯ ಪರಿಚಯವಾಗುವುದು ತಪ್ಪಿದ ಜ್ಞಾನಗಳೆಲ್ಲ ಒಂದೆಡೆ ಸೇರುವಂಥದು ಅದಕ್ಕೆನ್ನುವರು ಪವಿತ್ರ ಅದೇ ನಾನು। ಅದೇ ರೀತಿ ನಾನಾ ಮತಗಳು ಅಥವಾ ಸಿದ್ಧಾಂತಗಳು ತಮ್ಮ ತಮ್ಮ ಭಿನ್ನಾಭಿಪ್ರಾಯ ಬಿಟ್ಟು ಯಾವುದರಲ್ಲಿ ಐಕ್ಯತೆ ಹೊಂದುತ್ತವೆಯೋ ಹಾಗೂ ಯಾವುದರಲ್ಲಿ ಎಲ್ಲ ಶಾಸ್ತ್ರಗಳ ಅಪರಿಚಿತತನವೂ ಇಲ್ಲದಂತಾಗುವುದು ಅಂದರೆ ಎಲ್ಲ ಶಾಸ್ತ್ರಗಳು ಒಮ್ಮತಕ್ಕೆ ಬರುತ್ತವೆಯೋ ಹಾಗೂ ತಪ್ಪು ಮಾರ್ಗಗಳಲ್ಲಿದ್ದ ಜ್ಞಾನಗಳು ಯಾವುದರಲ್ಲಿ ಬಂದು ಒಂದನ್ನೊಂದು ಭೆಟ್ಟಿಯಾಗುತ್ತವೆಯೋ ಅದಕ್ಕೆ ಪವಿತ್ರ ಬ್ರಹ್ಮ ಅಥವಾ ಪರಮಾತ್ಮ ಸ್ವರೂಪವೆನ್ನುತ್ತಾರೆ ಅದೇ ನಾನು ಇರುತ್ತೇನೆ। ಪೈ ಬ್ರಹ್ಮಬೀಜ ದಾಹಲ ಅಂಕುರು ಘೋಷಧ್ವನಿ ನಾದಾಕಾರು ತಯಾಂಚೇಗಾ ಭುವನಜೋ ಓಂಕಾರು ತೋ ಹೀ ಮೀಗ। ಬ್ರಹ್ಮಬೀಜ ಕೊಡೆದ ಅಂಕುರವು ಘೋಷ ಧ್ವನಿ ನಾದ ಹಾಗೂ ಆಕಾರವು ಇವುಗಳದೇ ಮಂದಿರವಾದ ಓಂಕಾರವು ಅದು ನಾನೇ ಆಗಿರುವೆನು।
ಪರಬ್ರಹ್ಮವೆಂಬ ಬೀಜಕ್ಕೆ ಒಡೆದ ಅಂಕುರಗಳೇ ಘೋಷ, ಧ್ವನಿ, ನಾದ, ಆಕಾರ, ಅಂದರೆ ಪರ, ಪಶ್ಯಂತಿ, ಮಧ್ಯಮ ಹಾಗೂ ವೈಖರಿ ವಾಣಿಗಳಾಗಿರುತ್ತವೆ. ಇವುಗಳಿಂದ ಪ್ರಕಟವಾದ ಓಂಕಾರ ರೂಪಿ ಯಾವ ಮಂದಿರವಿರುತ್ತದೆಯೋ ಅದು ನಾನೇ ಆಗಿರುತ್ತೇನೆ. ಜಯ ಓಂಕಾರಾಚಿಯೇ ಖುಷಿ ಅಕ್ಷರೇ ಹೋತಿ ಅಊಮ ಕಾರೇಸಿ ಜಿಯೇ ಉಪಜತ ವೇದೇಶಿ ಉಠಲಿ ತೀನ್ಹಿ. ಆ ಓಂಕಾರದ ಉದರದಲ್ಲಿ ಅ ಊಮ ಅಕ್ಷರ ಉತ್ಪನ್ನವಾದವಲ್ಲಿ ಅವುಗಳಿಂದಲೇ ಮೂರು ವೇದಗಳಿಲ್ಲಿ ಪ್ರಕಟವಾಗಿರುವವು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ವಾಣಿಗಳ ಮೂಲಕ ಪ್ರಕಟವಾದ ಓಂಕಾರದ ಉದರದಲ್ಲಿ ಅ ಊಮ ಅಕ್ಷರಗಳು ಉತ್ಪನ್ನವಾದವು. ಆ ಅಕ್ಷರಗಳಿಂದಲೇ ಋಗ್ವೇದ, ಯಜುರ್ವೇದ ಹಾಗೂ ಸಾಮವೇದಗಳೆಂಬ ಮೂರು ವೇದಗಳು ಪ್ರಕಟವಾದವು. ಮಣೋನೇ ಋಗ್ಯಜುಸ್ಸಾಮು ಹೇ ತೀನ್ಹಿ ಮಣೆ ಮೀ ಆತ್ಮಾರಾಮು ಏವಂ ಮೀಚಿ ಕುಲಕ್ರಮು ಶಬ್ದ ಬ್ರಹ್ಮಾಚ. ಆದ್ದರಿಂದ ಋಗ್ಯಜುಸ್ಸಾಮ ಈ ಮೂರು ವೇದ ನಾನೇ ಅಂದನು ಆತ್ಮಾರಾಮ. ಈ ರೀತಿ ನಾನೇ ವಂಶಾನುಕ್ರಮ ಸರ್ವ ವೇದಗಳ. ಈ ರೀತಿಯಾಗಿರುವುದರಿಂದ ಋಗ್ವೇದ, ಯಜುರ್ವೇದ ಹಾಗೂ ಸಾಮವೇದಗಳೆಂಬ ಈ ಮೂರೂ ವೇದಗಳು ನಾನೇ ಆಗಿರುತ್ತೇನೆಂದು ಆತ್ಮಾರಾಮನಾದ ಶ್ರೀಕೃಷ್ಣನು ಹೇಳಿದನು. ಗತಿರ್ಭರ್ತ ಪ್ರಭುಸಾಕ್ಷಿ ನಿವಾಸ ಶರಣಂ ಸುಹೃತ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಪ್ರಕೃತಿಯ ವಿಶ್ರಾಂತಿ ಸ್ಥಾನ, ಭರ್ತ ಅಂದರೆ ಸಂರಕ್ಷಣೆ ಮಾಡುವವನು, ಜಗತ್ತಿನ ನಾಥ, ಸಾಕ್ಷಿ, ನಿವಾಸ ಸ್ಥಾನ, ಶರಣು ಹೋಗುವುದಕ್ಕೆ ಯೋಗ್ಯ ಸ್ಥಾನ, ಜಗತ್ತಿನ ಸುಹೃತ, ಜಗತ್ತಿನ ಉತ್ಪತ್ತಿ ಪ್ರಲಯ ಸ್ಥಿತಿ, ನಿಧಾನ ಅಂದರೆ ವಾಸ ಮಾಡುವ ಸ್ಥಾನ ಹಾಗೂ ಅದರ ಅವಿನಾಶಿ ಕಾರಣ, ಇದೆಲ್ಲವೂ ನಾನೇ ಆಗಿರುವೆ. ಹೇ ಚರಾಚರ ಆಘವೇ ಜಿಯೇ ಪ್ರಕೃತಿ ಆತ ಸಾಠವೇ ತೇ ಶಿಣಲಿ ರೇಥ ವಿಷವೇ ತೇ ಪರಮಗತೀಮೀ. ಈ ಚರಾಚರವೆಲ್ಲವೂ ಯಾವ ಪ್ರಕೃತಿಯಲ್ಲಾಗುವುದು ಲೀನವು, ಅದೂದಣಿದಾಗ ಎಲ್ಲಿ ಪಡೆಯುವುದೋ ವಿಶ್ರಾಮವು, ಆ ಪರಮಗತಿಯು ನಾನೇ ಆಗಿರುವೆನು. ಈ ಚರಾಚರ ವಿಶ್ವವೆಲ್ಲವೂ ಕೊನೆಗೆ ಯಾವ ಪ್ರಕೃತಿಯಲ್ಲಿ ಲೀನವಾಗುವುದೋ, ಆ ಪ್ರಕೃತಿಯೂ ಕೂಡ ದಣಿದಾಗ ಯಾವ ಸ್ಥಾನದಲ್ಲಿ ವಿಶ್ರಾಮ ಪಡೆಯುವುದೋ ಆ ಪರಮಗತಿಯು ನಾನೇ ಆಗಿರುತ್ತೇನೆ. ಅಣಿ ಜಯಾಚೇನಿ ಪ್ರಕೃತಿ ಜಿಯೇ ಜೇಣೇ ಅಧಿಷ್ಠಿಲಿ ವಿಶ್ವ ವಿಯೇ ಜೋ ಘಿವೂನಿ ಪ್ರಕೃತಿ ಇಯೇ ಗುಣಾತೆ ಭೋಗಿ. ಹಾಗೂ ಪ್ರಕೃತಿ ಜೀವಿಸಿರುವುದು ಯಾರ ಸತ್ಯೆಯಿಂದ, ವಿಶ್ವೋತ್ಪತ್ತಿಯಾಗುವುದು ಯಾರ ಅಧಿಷ್ಠಾನದಿಂದ, ಗುಣಗಳನ್ನು ಪ್ರಕೃತಿ ತಾದಾತ್ಮ್ಯತೆಯಿಂದ ಯಾರು ಉಪಭೋಗಿಸುವರು. ಹಾಗೂ ಈ ಪ್ರಕೃತಿಯು ಯಾರ ಸತ್ತೆಯಿಂದ ಜೀವಿಸಿರುವುದು ಹಾಗೂ ಯಾರ ಅಧಿಷ್ಠಾನದಿಂದ ಅಥವಾ ಆಶ್ರಯದಿಂದ ಈ ವಿಶ್ವ ನಿರ್ಮಾಣವಾಗುತ್ತದೆಯೋ ಹಾಗೂ ಯಾರು ಈ ಪ್ರಕೃತಿಯೊಂದಿಗೆ ತಾದಾತ್ಮ್ಯರಾಗಿ ಸತ್ವರಜ ತಮಗಳೆಂಬ ಗುಣಗಳ ಉಪಭೋಗ ಮಾಡುತ್ತಾರೆಯೋ. ತೋ ವಿಶ್ವಶ್ರಿಯೇತ ಭರ್ತ ಮೀಚಿಗ ಪಂಡು ಸುತ ಮೀ ಗೋಸಾವಿ ಸಮಸ್ತ ತ್ರೈಲೋಕ್ಯಾಚ. ಅವನೇ ಈ ವಿಶ್ವಶ್ರೀಯ ಭರ್ತ, ಅವನೇ ನಾನು ಹೇ ಕುಂತಿ ಸುತ, ನಾನೇ ಒಡೆಯನಾಗಿರುವೆ ಈ ಸಮಸ್ತ ತ್ರೈಲೋಕ್ಯಕ್ಕೆ. ಹೇ ಅರ್ಜುನ, ಅವನೇ ಈ ವಿಶ್ವವೆಂಬ ಐಶ್ವರ್ಯದ ಪತಿಯು, ಅವನೇ ನಾನು, ನಾನೇ ಈ ಸಂಪೂರ್ಣ ತ್ರೈಲೋಕ್ಯದ ಒಡೆಯನಾಗಿರುವೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.